ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಮತ್ತು ಬ್ಯಾಕ್ ಕ್ಯಾಮ್ರಾ ಲಾಗಿನಲ್ಲಿ ಇರುತ್ತೆ. ಲಾಗಿನಲ್ಲಿ ಇದ್ದ ತಕ್ಷಣ ನಾವು ಏನು ಮಾಡ್ತೀವಿ, ನಾವು ಏನೋ ಮನೆಯಲ್ಲೇ ಇಟ್ಟಿರ್ತೀವಿ. ದಯಮಾಡಿ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ, ಅನಿಮಲ್ಸ್ ಫೋಟೋಗಳಾಗಲಿ, ನೀವು ಏನನ್ನ ಬೇರೆ ಫೋಟೋಗಳಾಗಲಿ, ನಿಮ್ಮ ಪರ್ಸ್ನಲ್ ಫೋಟೋಸ್ ಯಾವುದು ಹಾಕ್ಬೇಡಿ. ಈಗ ನಾ ಟೂರಿಗೆ ಹೋದಾಗ ನೀವು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿರ್ತೀವಿ, ಎಲ್ಲ ಜೊತೆ ಒಂದು ವಿಡಿಯೋ ಕ್ಲಿಕ್ ಮಾಡಿಬಿಟ್ಟು ಯಾವ ರೀತಿಯಲ್ಲಿ ಕೂಡ ಅಪ್ಲೋಡ್ ಮಾಡೋಕೆ ಹೋಗ್ಬೇಡಿ. ಎದಕ್ಕೆ ಅಪ್ಲೋಡ್ ಮಾಡಬೇಕಂದ್ರೆ, ಪ್ರತಿ ಒಂದು ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡಿದಾಗ ಅಲ್ಲಿ ಏನಾಗ್ತಾ ಇದೆ, ಪ್ರತಿ ಒಬ್ಬ ಸೈಬರ್ ಕ್ರೈಮ್ಸ್ ಯಾವ ರೀತಿ ನೋಡ್ತಾ ಇರ್ತಾರಂದ್ರೆ, ಫೇಸ್ಬುಕ್ಕಲ್ಲೇ ಫಸ್ಟ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಫೇಸ್ಬುಕ್ ಎಲ್ಲ. ಯಾಕೆ ಯಾವ ರೀತಿ ಮಾಡಬಹುದು ಇವಾಗ ನೋಡಿ, ನೀವೇನು ಮಾಡ್ತೀರಿ ಫೇಸ್ಬುಕ್ಕಲ್ಲಿ ಸೆಕ್ಯೂರಿಟಿ ಮಾಡ್ತಾರೆ. ಫೇಸ್ಬುಕ್ ಅನ್ನೋದು ಏನಪ್ಪ, ಒಂದು ಅಕೌಂಟ್ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಕೌಂಟ್. ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಬಂದಾಗ ಆ ಫ್ರೆಂಡ್ ಎಂಥವರು, ಆ ಫ್ರೆಂಡ್ ನಮಗೆ ಪರಿಚಿತರ ಇಲ್ಲ, ಅವ್ರು ಒಳ್ಳೆಯವರ ಇಲ್ಲ ಅಂತ ಏನು ಆಲೋಚನೆ ಮಾಡಿ ರಿಕ್ವೆಸ್ಟ್ ಮಾಡಿ. ನಾನೊಂದು ಸೆಮಿನಾರ್ಗೆ ಹೋಗ್ತೀನಿ, ಒಂದು ಕ್ಲಾಸಲ್ಲಿ ಒಬ್ಬ ಸ್ಟೂಡೆಂಟನ್ನು ಕೇಳ್ತೀನಿ, ಫೇಸ್ಬುಕ್ ಅಂದರೆ ಏನು ಸರ್? ಫೇಸ್ಬುಕ್ ಅಂದರೆ ಸೋಷಿಯಲ್ ಮೀಡಿಯಾ, ನಾವು ಪ್ರತಿ ಒಂದು ಶೇರ್ ಮಾಡ್ತಾರೆ, ಚೆನ್ನಾಗಿದೆ. ಇನ್ನೊಂದು ಏನು ಹೇಳಿ ಸರ್, ಎಷ್ಟು ಜನ ಆ್ಯಡ್ ಆಗ್ತಾರೆ ಅಷ್ಟು ಜನ ಅವ್ರು ಆ್ಯಡ್ ಆದ್ರೆ ನಮ್ಗೆ ಭಾಳ ಒಳ್ಳೇದು ಸರ್, ಅಂದರೆ ನಮ್ಗೆ ಅಷ್ಟು ಜನ ಫಾಲೋರ್ಸ್ ಇದ್ದಾರೆ ಅಂತೇಳಿ ಅವ್ರು ಹೇಳ್ತಾರೆ. ಸ್ಟೂಡೆಂಟ್ ಫಾಲೋರ್ಸ್ ಇದ್ದಾರೆ, ಅವ್ರು ಏನು ಶೇರ್ ಮಾಡ್ತಾರೆ ಗೊತ್ತಿಲ್ಲ. ಈಗ ಅನ್ವಾಂಟೆಡ್ ಮೆಸೇಜ್, ಅನ್ವಾಂಟೆಡ್ ಮೆಸೇಜ್ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಯಾವುದನ್ನು ಮೆಸೇಜ್ ಬಂದರೆ, ಸಾಮಾಜಿಕವಾಗಿ ಅದು ಪ್ರಾಬ್ಲಮ್ ಅನಿಸಿದಲ್ಲಿ ಅದನ್ನು ಮಾತ್ರ ದಯಮಾಡಿ ನೀವು ಯಾರು ಶೇರ್ ಮಾಡೋಕ್ಕೆ ಹೋಗಿ. ಫಸ್ಟು ಆ ಪೋಸ್ಟ್ ನಿಮ್ಗೆ ಅಪ್ಲೋಡ್ ಆಗಿದ ತಕ್ಷಣ ನಿಮ್ಮ ಫೇಸ್ಬುಕ್ಕಲ್ಲಿ ಬಂದ ತಕ್ಷಣ ನಿಮಗೆ ಬಂದಿರುತ್ತೆ, ನಿಮ್ಗೆ ಶೇರ್ ಮಾಡಿರುತ್ತೆ ಯಾರು ನಿಮ್ಮ ಫ್ರೆಂಡ್. ಫಸ್ಟ್ ಅದು ನೋಡಿ, ಆ ಪೋಸ್ಟ್ ನೋಡಿ ಏನಿದೆ ಏನಿಲ್ಲ ಅಂತ. ಸಾಮಾಜಿಕವಾಗಿ ಅದೇನ ಪ್ರಾಬ್ಲಮ್ ಇದೆ ಅಂದರೆ ದಯಮಾಡಿ ನಿಮ್ಮದೇ ಡಿಲೀಟ್ ಮಾಡಿ. ನೀವು ಒಂದು ವೇಳೆ ಅದನ್ನು ಶೇರ್ ಮಾಡಿದರೆ ಅದು ಏನಾಗುತ್ತಂದರೆ, ನಿಮ್ಮ ಫೇಸ್ಬುಕ್ಕಿಂದ ನೀವು ಪೋಸ್ಟ್ ಮಾಡುವ ವ್ಯಕ್ತಿಗಳಾಗಿರ್ತೀರಿ, ಕಾನೂನು ಕ್ರಮ ಇಲ್ಲಿ ನಿಮ್ಮ ತಪ್ಪು ಮಾಡಿದ ವ್ಯಕ್ತಿಗಳಾಗಿರ್ತೀರಿ, ಅವಾಗ ನಿಮ್ಮ ಕರ್ಕೊಂಡು ಹೋಗ್ತಾರೆ ಡಿಪಾರ್ಟ್ಮೆಂಟಿಗೆ, ಸರ್ ನಾನು ಮಾಡಿಲ್ಲ ಸರ್ ಪೋಸ್ಟ್, ಯಾರೋ ಶೇರ್ ಮಾಡಿದ್ದಾರೆ, ಆ ಶೇರ್ ಮಾಡಿ ನನಗೆ ಬಂದಿದ್ದೆ, ನಾನು ಶೇರ್ ಮಾಡಿದ್ದೀನಿ ಇಲ್ಲ. ಯಾಕಂದರೆ ನೀವು ಶೇರ್ ಮಾಡಿದ್ದು ನಿಮ್ಮ ಫೇಸ್ಬುಕ್ ಅಕೌಂಟಿಂದ ಶೇರ್ ಆಗಿರುತ್ತೆ. ಯಾವುದು ಆಮೇಲೆ ಇನ್ನೊಂದು ಸರ್, ನಮ್ಮ ಪರ್ಸ್ನಲ್ ಫೋಟೋಸ್ ಎಲ್ಲ ಹಾಕಿದ್ದೀವಿ, ಫ್ಯೂಚರಲ್ಲಿ ಏನಾದ್ರು ಹಾಕ್ಬೋದು ಹಾಕ್ಬೋದು. ನಿಮ್ಮ ತಲೆಮಾರು ತೆಗೆದು ಬೇರೆ ಕಡೆ ಇಟ್ಟು ಅನ್ವಾಂಟೆಡ್ ವೀಡಿಯೋಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಕ್ರಿಯೇಟ್ ಮಾಡಿ ಮತ್ತೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮತ್ತೆ ಬದಲಿಸ್ತಾರೆ, ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಒಂದು ಸಮಟ್ ಕೊಡಿ ಅಂತ ಯಾವುದಕ್ಕೂ ಮಣಿಬೇಡಿ. ಅದಕ್ಕೆ ಆ ಸೈಡ್ ಯಾರು ಹೋಗಕ್ಕೆ ಹೋಗಬೇಡಿ, ದಯಮಾಡಿ ನಿಮ್ಮ ಪರ್ಸ್ನಲ್ ಫೋಟೋಸ್ ಏನಾಗುತ್ತೆ ಅದನ್ನೆಲ್ಲ ಡಿಲೀಟ್ ಮಾಡಿ. ಪ್ರತಿ ನಿಮ್ಮ ವ್ಯಕ್ತಿತ್ವವನ್ನು ಆನಿಮೇಷನಲ್ಲಿ ಗ್ರಾಫಿಕ್ ಮಾಡಿ ವಿಡಿಯೋ ಮಾಡಿ ಕಾಲ್ ಮಾಡಿ, ಸರ್ ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ, ನಿಮ್ಮದು ಅಕೌಂಟು ಪ್ರಾಬ್ಲಮ್ ಆಗಿದೆ, ದಯಮಾಡಿ ನಿಮ್ಮ ಅಕೌಂಟು ಮತ್ತೆ ರಿಇನ್ಸ್ಟಾಲ್ ಆಗಬೇಕಂದ್ರೆ ನಿಮ್ಮದು ATM ಡೇಟ್ ಕಂಪ್ಲೀಟ್ ಆಗಿದೆ, ಹೊಸ ATM ಕಳಿಸ್ತೀವಿ. ಹೊಸ ATM ಕಳಿಸ್ಬೇಕಂದ್ರೆ ಪ್ರಾಬ್ಲಮಿಂದ ನೀವು ನಿಮ್ಮ ATMನಲ್ಲಿರ್ತಕ್ಕಂತಹ 14 ನಂಬರು ಮತ್ತು CVV ನಂಬರ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರ ಭಾಳ ಜನ ವಂಚಿತರಾಗಿದ್ದಾರೆ. ಅದರಿಂದ SMS ಕೂಡ ಬರ್ತಾ ಇದೆ. SMSಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಒಂದು ಲಿಂಕ್ಸ್ ಬರ್ತಾರೆ, ಆ ಲಿಂಕ್ ಜಸ್ಟ್ ಆಕ್ಸೆಪ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ ಅವ್ರ ಲಾಗಿನಲ್ಲಿ ಹೋಗುತ್ತೆ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಗ ನಾನು ಹೇಳ್ತಾ ಇರೋದು, ಹನಿ ಟಾಪಿಕ್ ಅಂತೇಳಿ. ಅದಕ್ಕೆ ನೋಡಿ, ನಿಮ್ಮ ವಾಟ್ಸಪ್ ವಿಡಿಯೋ ಕಾಲ್ಸ್ ಕೇವಲ 3 ವರ್ಷದಿಂದ ನಮ್ಮ ಇಂಡಿಯಾದಲ್ಲಿ 3 ವರ್ಷದಿಂದ ನಡೀತಕ್ಕಂಥ ಪ್ರಾಬ್ಲಮ್ ಏನಾಗಿದೆ ಅಂದರೆ, ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ಸ್ ಬರ್ತಾ ಇದ್ದಾವೆ. ಯಾರು ಕೂಡ ವಾಟ್ಸಪ್ ವಿಡಿಯೋ ಕಾಲ್ಸ್ನ ನೀವು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸ್ನೇಹಿತರು, ನಿಮ್ಮ ಪಾಲಕರು, ನಿಮ್ಮ ಬಂಧು ಮಿತ್ರರು ಆದರೆ ಮಾತ್ರ ನೀವು ಆಕ್ಸೆಪ್ಟ್ ಮಾಡಿ. ಯಾಕಂದರೆ ಅವ್ರ ಹೆಸರು ಬರುತ್ತೆ, ಎಲ್ಲ ಬರುತ್ತೆ. ನಿಮಗೆ ಕಂಟಿನ್ಯೂ ಆಗಿ ವಾಟ್ಸಪ್ ವಿಡಿಯೋ ಕಾಲ್ ಬಂದಾಗ ಅಲ್ಲಿ ಏನಾಗ್ತಾ ಇದೆ ಅಂದರೆ, ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ತಾರೆ, ಅವರು ಅಲ್ಲಿ ಯಾವ ರೀತಿ ಇರ್ತಾರೋ ಏನು ಮಾಡ್ತಾರೋ ಗೊತ್ತಾಗಲ್ಲ. ಫ್ರಂಟ್ ಕ್ಯಾಮರಾ ಫ್ರಂಟ್ ಮೊಬೈಲು ರೆಕಾರ್ಡ್ ಆಗ್ತಾ ಇರುತ್ತೆ, ಆಯಿತಾ? ಒಂದು 5 ಮಿನಿಟ್ಸ್ ನಿಮ್ಮ ಹತ್ರ ಕಮ್ಯುನಿಕೇಷನ್ ಮಾಡಿರ್ತಾರೆ, ಕಾಲ್ ಕಟ್ ಆಗುತ್ತೆ, 1 ಅವರ್ ಆದರೆ ನಿಮಗೆ ಕಾಲ್ ಬರುತ್ತೆ ರಿಟರ್ನ್ ಅಂತ. ನೋಡಿ, ನೀವು ಇಷ್ಟೊತ್ತು ನನ್ನ ಹತ್ರ ಕಮ್ಯುನಿಕೇಟ್ ಮಾಡಿದ್ದೀರಲ್ಲ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಈ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ, ನೀವು ನನಗೆ 1 ಲಕ್ಷ ದುಡ್ಡು ಕೊಡಿ. ಯಾವಾಗ 1 ಲಕ್ಷ ದುಡ್ಡು ಕೊಡಿ ಅಂದ ತಕ್ಷಣ ಅವರು ಆಲೋಚನೆ ಮಾಡ್ತಾರೆ, ಸ್ವಲ್ಪ ಅದರವ್ರು ಇರ್ತಾರಲ್ಲ, ಅಯ್ಯೋ ನಮ್ಮ ಭಾರತಕ್ಕೆಲ್ಲ ಗೊತ್ತಾಗುತ್ತೇನೋ, ಬೇರೆಯವರಿಗೆಲ್ಲ ಗೊತ್ತಾಗುತ್ತೇನೋ, ಶೇರ್ ಮಾಡ್ತಾರೆ ಅಂತೇಳಿ ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತೀವಿ. ಸೊ ಅದಕ್ಕೋಸ್ಕರ ಅನ್ವಾಂಟೆಡ್ ವಿಡಿಯೋ ಕಾಲ್ಸ್ ವಾಟ್ಸಪ್ಪಲ್ಲಿ ಅನ್ವಾಂಟೆಡ್ ವಿಡಿಯೋ ಕಾಲ್ಸ್ ಬಂದಾಗ ಫ್ರಂಟ್ ಕ್ಯಾಮರಾ ಬ್ಯಾಕ್ ಕ್ಯಾಮರಾ ಎರಡನ್ನ ಕಾಣಲಾರಂಗೆ ಲಾಕ್ ಮಾಡಿ ವಿಡಿಯೋ ಕಾಲ್ನ ಆಕ್ಸೆಪ್ಟ್ ಮಾಡಿ. ವಿಡಿಯೋ ಕಾಲ್ನ ಆಕ್ಸೆಪ್ಟ್ ಮಾಡಿದ ತಕ್ಷಣವೇ ನಿಮಗೆ ಏನಾಗುತ್ತಂದರೆ, ಅವ್ರ ಫೋಟೋ ಆಗಲಿ, ಅವ್ರ ವಿಡಿಯೋ ಆಗಲಿ ಎಲ್ಲ ಕಾಣುತ್ತೆ, ನಮ್ಮ ಇನ್ಫಾರ್ಮೇಷನ್ ಅವ್ರಿಗೆ ಯಾರಿಗೂ ಕಾಣಂಗಿಲ್ಲ. ದಯಮಾಡಿ ಸೈಬರ್ ಕ್ರೈಮಲ್ಲಿ ಹನಿ ಟ್ರಾಪಿಂಗ್ ಅಂತ ಹೇಳಿ ಕರ್ತೀವಿ. ನೆಕ್ಸ್ಟ್, ಲಾಸ್ ಆಫ್ ಮೊಬೈಲ್ ಫೋನ್ಸ್, ಲಾಸ್ ಆಫ್ ATM ಕಾರ್ಡ್ಸ್. ಲಾಸ್ ಆಫ್ ಮೊಬೈಲ್ ಫೋನ್ಸ್, ಈಗ ನಾವು ಎಲ್ಲಿಗೋ ಹೋಗ್ತಾ ಇರ್ತೀವಿ, ಹೋಗಿದ ತಕ್ಷಣ ಏನಾಗ್ತಾ ಇದೆ, ನಿಮ್ಮ ಮೊಬೈಲ್ ಕಳವಾಗುತ್ತೆ.
ಕಳುವಾಗಿದ ತಕ್ಷಣ ಏನು ಮಾಡಬೇಕು? ಮೊಬೈಲ್ ಕಳುವಾಗಿದ ತಕ್ಷಣ ನಾವೇನು ಮಾಡ್ತೀವಿ? ಫಸ್ಟು ಪೊಲೀಸ್ ಕಂಪ್ಲೇಂಟ್ ಹೋಗ್ತೀವಿ, ಆಮೇಲೆ ಪ್ರತಿಯೊಂದು ಯಾವುದೋ ಒಂದು ಮೊಬೈಲ್ ಹುಡುಕಕ್ಕೆ ಹೋಗ್ತೀವಿ. ಇಲ್ಲಿ ನೋಡಿದರೆ ಅವ್ರು ಅಂತ ಹೇಳ್ತೀನಿ, ಈಗ ಮೊಬೈಲ್ ಕಳೀತಾರೆ, ಕಳೆದ ತಕ್ಷಣ ನಾವೇನು ಮಾಡ್ತಾ ಇದ್ದೀವಿ? ಪ್ರತಿಯೊಂದು ಆಧಾರ್ ಕಾರ್ಡ್ ಕೊಡೋದಾಗ್ತಾ ಇದ್ದೀವಿ, ಪಾಸ್ಪೋರ್ಟ್ ಫೋಟೋ ಕೊಡೋದಾಗ್ತಾ ಇದ್ದೀವಿ, ಆಮೇಲೆ ಎ ಟಿ ಎಮ್ ಕಾರ್ಡ್ ಪಿನ್ ಕೂಡ ಸೇವ್ ಮಾಡ್ಕೊಳ್ತಾ ಇದ್ದೀವಿ ಮೊಬೈಲಲ್ಲಿ. ಹೌದಾ? ಅವ್ರೇನು ಮಾಡಿದ್ದಾರೆ? ಅವರು ಯಾವ ರೀತಿ ಕಳವು ಮಾಡಿದ್ದಾರೆ ಅಂದರೆ, ಬೆಂಗಳೂರು ಹೋಗಿದ್ದಾನೆ ಅವನ ಮೊಬೈಲಿಂದ, ಅವನ ಆಧಾರ್ ಕಾರ್ಡ್ಗೆ ಲಾಗಿನಲ್ಲಿ ಇರ್ತಕ್ಕಂಥ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಚೆಕ್ ಮಾಡಿದ್ದಾನೆ, ಬ್ಯಾಂಕ್ ಅಕೌಂಟ್ಸ್ ಲಾಗಿನ್ ಆಗಿದ್ದಾನೆ ಹ್ಯಾಕರ್ಗಳು. ಲಾಗಿನ್ ಆಗಿದ ತಕ್ಷಣ ಓ ಟಿ ಪಿ ಯಾವುದು ಬರುತ್ತೆ? ಅದೇ ನಂಬರ್ಗೆ ಬರುತ್ತೆ. ನೀವು ಯಾವ ನಂಬರ್ ಕೊಟ್ಟಿದ್ರೆ ಅದೇ ನಂಬರ್ಗೆ ಓ ಟಿ ಪಿ ಬರುತ್ತೆ. ಓ ಟಿ ಪಿ ಆಕ್ಸೆಪ್ಟ್ ಮಾಡಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ಅವನ ಬ್ಯಾಂಕ್ ಸೆಕ್ಟರ್ದೆಲ್ಲ ಲಾಗಿನ್ ಆಗಿಕೊಂಡೆ, ಬ್ಯಾಂಕಿಂದೆಲ್ಲ ಲಾಗಿನ್ ಆಗಿದ ತಕ್ಷಣವೇ ಬ್ಯಾಂಗ್ಳೂರಲ್ಲಿ ಅವನ್ನೆಲ್ಲ ಡ್ರಾ ಮಾಡಿದ್ದಾನೆ. ಯಾವ ರೀತಿ ಡ್ರಾ ಮಾಡಿದ್ದಾನೆ ಅಂದರೆ, ಗೋಲ್ಡ್ ಶಾಪಿಂಗ್ ಮಾಡಿದ್ದಾನೆ, ಆನ್ಲೈನಲ್ಲಿ ಬಟ್ಟೆ ಶಾಪಿಂಗ್ ಮಾಡ್ತಾರೆ. ಅವ್ರದ್ದು ಸಾಕು ಎಸ್ ಬಿ ಐ ಅಕೌಂಟ್ ಬ್ಯಾಂಕಿಗೆ ಹೋಗ್ತಾರೆ, ಸರ್ ನಿಮ್ಮ ಬ್ಯಾಂಕ್ ಅಕೌಂಟ್ನ ನೀವೇ ಲಾಗಿನ್ ಮಾಡಿ ನೀವೇ ಶಾಪಿಂಗ್ ಮಾಡಿದ್ದೀರಿ. ಹೌದು, ಬ್ಯಾಂಕ್ ಅವ್ರದ್ದು ಏನೂ ತಪ್ಪಿರೋದಿಲ್ಲ, ಯಾಕಂದರೆ ನಮ್ಮ ಅಕೌಂಟಿಂದಲೇ ಅದು ಲಾಗಿನ್ ಆಗಿರುತ್ತೆ. ಸೊ ಅವಾಗ ಏನು ಹೇಳ್ತಾರೆ ಎಲ್ಲರೂ, ಹೌದು ಸರ್ ನಮ್ಮದೇ ಆದ ತಪ್ಪು ಅಂತೇಳಿ ಸಾರ್ ಬರ್ತಾರೆ. ನೋಡಿ, ನಿಮ್ಮ ಮೊಬೈಲ್ ಯಾವತ್ತನ ಹೋದರೆ ಫಸ್ಟು ನೀವು ಮಾಡಬೇಕಾಗಿದ್ದು, ಸ್ಪಾಟಲ್ಲಿ ಮೊಬೈಲ್ ಹೋಗಿದೆ ಜಸ್ಟ್ ಆ ಕಡೆ ಈ ಕಡೆ ನೋಡಿದ್ರೆ ಸಿಗಲಿಲ್ಲ, ಫಸ್ಟ್ ನೀವು ಮಾಡಬೇಕಾಗಿದ್ದು ನೀವು ಯಾವ ಸಿಮ್ ಪರ್ಚೇಸ್ ಮಾಡಿರ್ತೀರಲ್ಲ ಆ ಸಿಮ್ನ ಬ್ಲಾಕ್ ಮಾಡಿ ಇನ್ನೊಂದು ಡೂಪ್ಲಿಕೇಟ್ ನಂಬರ್ ತೊಗೊಳ್ಳಿ. ತೊಗೊಂಡ ತಕ್ಷಣ ನಿಮಗೆ ಪ್ರಾಬ್ಲಮ್ ಏನೂ ಆಗಲ್ಲ. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್, ಪ್ರತಿಯೊಂದು ಯಾವುದನ್ನು ನಿಮ್ಮದು ಆಧಾರ್ ಕಾರ್ಡ್ ಆಗಲಿ, ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಗೊತ್ತಾ, ನಿಮ್ಮದು ಬ್ಯಾಂಕ್ ಎ ಟಿ ಎಮ್ಮೇ ಬೇಕಾಗಿಲ್ಲ, ಪಾಸ್ಬುಕ್ಕೇ ಬೇಕಾಗಿಲ್ಲ, ನಿಮ್ಮ ಆಧಾರ್ ನಮಗೆ ಆಧಾರ್ ನಂಬರ್ಗೆ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ಗಳೆಲ್ಲ ಆಕ್ಸೆಸ್ ಆಗಿದೆ. ನಿಮ್ಮ ನಂಬರ್ ಹೇಳಿ ನೀವು ತಂಪ ಹಾಕಿದ ತಕ್ಷಣವೇ ನಿಮ್ಮ ಅಮೌಂಟ್ನ ಡ್ರಾ ಮಾಡ್ಕೊಳ್ಬೋದು ಆನ್ಲೈನಲ್ಲಿ. ಸರ್ ನೀವು ಡ್ರಾ ಮಾಡ್ಕೊಳ್ತೀರಲ್ಲ ಆನ್ಲೈನಲ್ಲಿ, ಡ್ರಾ ಮಾಡ್ಕೊಳ್ಬೇಕಂದ್ರೆ ನೋಡ್ರಿ ಒಂದ್ಸಲ ನಿಮ್ಮ ಅಕೌಂಟಿಂದ ಎಷ್ಟು ದುಡ್ಡು ಕಟ್ ಆಗಿದೆಯಾ ಅಂತ. ಭಾಳ ಜನ ಡ್ರಾ ಮಾಡ್ತಾ ಇದ್ದಾರೆ, ಕಟ್ ನೋಡ್ಕೊಳ್ತಾ ಇದ್ದಾರೆ, ಆಟೋಮೆಟಿಕ್ಕಾಗಿ ಒಂದು 10,000 ಅಂದರೆ 15,000 ಕಟ್ ಆಗಿರುತ್ತೆ. ಅವ್ರು ಮನಿ ಬಂದ್ಮೇಲೆ ನೋಡ್ಕೊಳ್ತಾ 15,000 ಕಟ್ ಆಗಿರುತ್ತೆ. ಸೊ ನೀವು ಎಲ್ಲಾರ ಆಗಲಿ ಆಧಾರ್ ಕಾರ್ಡ್ನಿಂದ ತಂಪಾಗಿ ಅಮೌಂಟ್ ಡ್ರಾ ಮಾಡ್ಬೇಕಂದ್ರೆ ನೋಡಿ. ಆಮೇಲೆ ಎ ಟಿ ಎಮ್ ಕಾರ್ಡ್, ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಮ್ಮ ಸುರಗುಪ್ಪದಲ್ಲೇ ಆ್ಯಕ್ಚುಲಿ ಬೆಂಗಳೂರು ಅಂತದಲ್ಲೇ ಆದರೆ ಎಲ್ಲರ ದುಡ್ಡು ಹೋಗಿಬಿಡುತ್ತೆ. ನೀವು ಯಾವುದೇ ಎ ಟಿ ಎಮ್ ಹೋಗಿ ಎ ಟಿ ಎಮ್ ಕೊಟ್ಟು ಸ್ವಲ್ಪ ದುಡ್ಡು ಡ್ರಾ ಮಾಡಿಕೊಡ್ರಿ ಅಂತ. ಯಾರು ಅನ್ಎಜುಕೇಟೆಡ್ ಪೀಪಲ್ ಬ್ಯಾಂಕ್ ಹತ್ರ ನೀವು ಇಲ್ಲಿಗೆಲ್ಲ ಹೋಗಿ, ಒಬ್ಬರನ್ನ ಸಿಗ್ತಾರೆ ಎ ಟಿ ಎಮ್ ಹತ್ರ ಹೋಗಿ, ಸರ್ ಎ ಟಿ ಎಮ್ ತೊಗೊಳ್ರಿ ನಮ್ಮ ದುಡ್ಡು ಡ್ರಾ ಮಾಡಿಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ನಾನೀಗ ಹೇಳ್ತಕ್ಕಂಥ ವಿಷಯ, ನಿಮ್ಮ ಪಾಲಕರಾಗಿರ್ಬೋದು ಅನ್ಎಜುಕೇಟೆಡ್ ಆಗಿರ್ಬೋದು, ನಿಮ್ಮ ಪಾಲಕರಿಗೆ ನೀವೇ ದುಡ್ಡು ಡ್ರಾ ಮಾಡಿಕೊಡಿ. ಏಕೆಂದರೆ ಎ ಟಿ ಎಮ್ ನಾವೇನು ಮಾಡ್ತೀವಿ, ನಾವು ತಗೊಳ್ತೀವಿ ಕೈಯಲ್ಲಿ, ತೊಗೊಂಡಿದ ತಕ್ಷಣ ಅವ್ರು ಪಿನ್ ಹೇಳ್ತಾರೆ, ನಾವು ಪಾಸ್ವರ್ಡ್ ಹಾಕಿ ದುಡ್ಡು ಡ್ರಾ ಮಾಡ್ತೀವಿ. ಎ ಟಿ ಎಮ್ನಲ್ಲಿ ಪ್ರಾಬ್ಲಮ್ ಆಗೋದು ಏನಂದರೆ, ಎ ಟಿ ಎಮ್ ಹಿಂದುಗಡೆ ಇರತಕ್ಕಂಥ 14 ನಂಬರ್ ಮತ್ತು ಸಿ ವಿ ವಿ ನಂಬರ್, ನೀವೇ ಪಾಸ್ವರ್ಡ್ ಹೇಳ್ತೀರಿ, ಈ ಮೂರು ಇಟ್ಕೊಂಡು ಆನ್ಲೈನಲ್ಲಿ ಪ್ರತಿಯೊಂದು ನೀವು ಕೆಲಸ ಎಲ್ಲ ಮಾಡ್ಬೋದು. ಪರ್ಚೇಸಿಂಗ್ ಆಗಲಿ, ಆನ್ಲೈನ್ ಡ್ರಾ ಆಗಲಿ, ಎಲ್ಲವೂ ಮಾಡ್ತಾರೆ. ಅರ್ಥ ಆಯ್ತಾ? ನೀವು ಯಾವತ್ತೇ ಆಗಲಿ ಈ ಥರ ಎ ಟಿ ಎಮ್ನಿಂದ ನಿಮ್ಮ ಪಾಲಕರ ಅನ್ಎಜುಕೇಟೆಡ್ ಆಗಿರ್ಬೋದು ನೀವೇ ಡ್ರಾ ಮಾಡ್ಕೊಡಿ, ಇಲ್ಲಿದ್ರೆ ನಿಮ್ಮ ಪಾಲಕರಿಗೆ ಹೇಳಿ ಆಧಾರ್ ಕಾರ್ಡ್ ತಗೊಂಡೋಗಿ ತಂಬಾಕಿ ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ದುಡ್ಡು ತೊಗೊಳಕ್ಕೆ ಹೇಳಿ. ಆಮೇಲೆ ನೆಕ್ಸ್ಟ್ ಫ್ಯೂಚರ್ನಲ್ಲಿ ನೀವೆಲ್ಲ ಜಾಬ್ ಹೋಗ್ಬೋದು. ಇವಾಗ ನೆಕ್ಸ್ಟ್ ಒಂದು ಟಾಪಿಕ್ಕು ಜಾಬ್ ಫ್ರಾಡ್. ಜಾಬ್ ಫ್ರಾಡ್ ಅಂತ ಹೇಳ್ತೀವಿ ನೋಡಿ, ನಮ್ಮ ಸುರಗುಪ್ಪದಲ್ಲಿ ಒಂದು ನಡೆದ ಘಟನೆ, ಅದನ್ನು ರಿಯಲ್ ಆಗಿ ತೊಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಒಬ್ಬ ಹುಡುಗನ ಹೆಸರು ರಮೇಶ್ ಅಂತೇಳಿ, ಹೈದರಾಬಾದಲ್ಲಿ ಎಂ ಬಿ ಎ ಆಗಿದೆ, 85% ಆಗಿದೆ. ಅವನು ಎಂ ಬಿ ಎ ಕಂಪ್ಲೀಟ್ ಮಾಡಿಕೊಂಡು 3 months ಆಗಿದೆ. 3 months ಆದ ತಕ್ಷಣ ಸುರಗುಪ್ಪ ಬಂದು ಅವ್ರ ಊರಲ್ಲಿ ಇರ್ತಾನೆ, ಸರ್ ಇನ್ನೊಂದು 6 months ಹೋಗೋಣ ಯಾವುದನ್ನು ಜಾಬ್ ಅಂದರೆ ಅಂತ. ಅವಾಗ ಏನು ಮಾಡ್ತಾರೆ, ಬಂದ ತಕ್ಷಣ ಜಾಬ್ ಬೇಕಾದ ತಕ್ಷಣವೇ ಒಂದು ರೆಸ್ಯೂಮ್ಸ್ ಎಲ್ಲ ನಾವು ಫಿಲಪ್ ಮಾಡಿ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಅವ್ರ ರೆಸ್ಯೂಮ್ ಅಪ್ಲೋಡ್ ಮಾಡಿದ್ದಾನೆ. ರೆಸ್ಯೂಮ್ ಅಪ್ಲೋಡ್ ಮಾಡಿದ 1 month ಒಂದು ಕಾಲ್ ಬರುತ್ತೆ, ಸರ್ ಗುಡ್ ಮಾರ್ನಿಂಗ್, ಕಾಲಿಂಗ್ ಫಾರ್ ಇಂಡಿಗೋ ಏರ್ಲೈನ್ಸ್. ಇಂಡಿಗೋ ಏರ್ಲೈನ್ಸಿಂದ ಒಂದು ಕಾಲ್ ಬರುತ್ತೆ, ನಮ್ಮ ಏರ್ಪೋರ್ಟಲ್ಲಿ ಕ್ಯಾಬಿನ್ ಕ್ರೂ ಅಂತ ಒಂದು ಜಾಬ್ ಇದೆ, ರಿಕ್ವೈರ್ಮೆಂಟ್ ಇದೆ, ನಿಮ್ಮ ರೆಸ್ಯೂಮ್ ನೋಡಿದ್ದೀವಿ, ನಿಮ್ಮ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗಿದೆ, ನೀವು ಜಾಬ್ಗೆ ಎಲಿಜಿಬಲ್ ಇದ್ದೀರಿ. ಸರಿ ಸರ್, ಆಯಿತು, ಎಲಿಜಿಬಲ್ ಸರ್. ನೆಕ್ಸ್ಟ್ ನಾವೇನು ಮಾಡಬೇಕು, ಅವರಿಗೆ ಒಂದು ಟೆಕ್ನಿಕಲ್ ಎಕ್ಸಾಮ್ ಲಿಂಕ್ ಕಳಿಸ್ತಾರೆ. ಅಂದರೆ ಪೋಸ್ಟ್ ಗ್ರ್ಯಾಜುಯೇಟೆಡ್ ಒಬ್ಬ ಪರ್ಸನ್ನ ಒಬ್ಬ ಹ್ಯಾಕರ್ ಯಾವ ರೀತಿ ಮೋಟಿವೇಟ್ ಮಾಡ್ತಾ ಇದ್ದಾನೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ರಿಯಲ್ ಆಗಿ ನಡೆದ ಘಟನೆ ಇದು. ಅವರು ಎಕ್ಸಾಮ್ ಲಿಂಕ್ ತೊಗೊಳ್ತಾರೆ, ಎಕ್ಸಾಮ್ ಬರೀತಾರೆ, ಒಂದು 15-20 minutes ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಸರ್ ಕಂಗ್ರಾಚ್ಯುಲೇಷನ್ಸ್, ಯು ಗಾಟ್ ಇನ್ 80%, ನಿಮ್ಗೆ 80% ಅವರಿಗೆ ಬಂದಿದೆ ಅಂತ. ಆಯ್ತು ಸರ್, ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕು ಸರ್? ಮತ್ತೆ ನಿಮ್ಗೆ ರಿಟರ್ನ್ ಕಾಲ್ ಬರುತ್ತೆ, ಮತ್ತೆ ಕಾಲ್ ಬಂತು.
ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರ ನಿಮ್ಮ ಡೂಪ್ಲಿಕೇಟ್ಸ್ ಎಲ್ಲ ಸರ್ಟಿಫಿಕೇಶನ್ಸ್ ಕಳಿಸಿದ್ದಾನೆ ಸರ್. ಓಕೆ, ನೆಕ್ಸ್ಟ್ ಮತ್ತೆ ಕಾಲ್ ಬಂತು. ಸರ್, ಡಿಪಾಸಿಟ್ಗೋಸ್ಕರ ಒಂದು 5,000 ರೂಪಾಯಿ ಡಿಪಾಸಿಟ್ ಮಾಡಿ, ನಮ್ಮಲ್ಲಿ ಜಾಯಿನ್ ಆಗಿದ ತಕ್ಷಣವೇ ನಿಮಗೆ ನಾವು ರಿಪೀಟ್ ಮಾಡ್ತೀವಿ ಅಮೌಂಟ್ ಅಂತ. ಸರಿ ಅಂತೇಳಿ ಅವ್ರು ಏನು ಮಾಡ್ತಾರೆ, 5,000 ಹಾಕ್ತಾನೆ. ಹಾಕಿದ ಮೇಲೆ ಮತ್ತೆ 2 ದಿವಸ ಅವನ ಒಂದು ಜೊತೆಗೆ ಹಂಗೆ ಕಾಲ್ ಮೇಲೆ ಮಾತಾಡ್ತಾ ಇರ್ತಾರೆ. ಮತ್ತೆ 3ನೇ ದಿವಸ ಅವ್ರು ಏನು ಕಾಲ್ ಬರುತ್ತೆ ಅಂದರೆ, 3ನೇ ದಿವಸ, ಸರ್ ನೆಕ್ಸ್ಟ್ ನಿಮಗೆ ಜಾಯ್ನಿಂಗ್ ಲೆಟರ್ ಬರುತ್ತೆ, 15,000 ರೂಪಾಯಿ ದುಡ್ಡು ಪೇ ಮಾಡಿ. 15,000 ದುಡ್ಡು ಪೇ ಮಾಡಿದ ತಕ್ಷಣವೇ ನಿಮಗೆ ನಾವು ಜಾಯ್ನಿಂಗ್ ಲೆಟರ್ ಕಳಿಸ್ತೀವಿ. ಅವನು ಮೋಟಿವೇಟ್ ಏನಂದರೆ, ಇಷ್ಟೆಲ್ಲ ಎಕ್ಸಾಮ್ ಮಾಡಿದ್ದೀನಿ, ಇವಿಷ್ಟೆಲ್ಲ ಕಾಲ್ ಮಾಡಿದ್ದಾರೆ ಅಂತ ನನಗೆ ಜಾಬ್ ಒಂದೇ ಬರುತ್ತೆ ಅಂತೇಳಿ ಅವ್ನು 15,000 ದುಡ್ಡು ಹಾಕ್ತಾನೆ. ದುಡ್ಡು ಹಾಕಿದ ತಕ್ಷಣವೇ ಒಂದು ಜಾಯ್ನಿಂಗ್ ಲೆಟರ್ ಕಳಿಸ್ತಾರೆ. ಆ ಜಾಯ್ನಿಂಗ್ ಲೆಟರ್ ನೋಡಬೇಕು, ಇಂಡಿಗೋ ಏರ್ಲೈನ್ಸ್ ರಿಯಲ್ ಆಗಿ ಇಂಡಿಗೋ ಏರ್ಲೈನ್ಸ್ ಅವರ ಅಪಾರ್ಟ್ಮೆಂಟ್ ಲೆಟರ್ ಕಳಿಸಿದ್ದಾರೆ ಏನಂತ. ಆ ಜಾಯ್ನಿಂಗ್ ಲೆಟರ್ ತಗೊಂಡು ಒಂದು 2 ಡೇಸ್ ಆದಮೇಲೆ ಮತ್ತೆ ಕಾಲ್ ಬರುತ್ತೆ, ನಿಮಗೆ ಡ್ರೆಸ್ಸು, ಐಡೆಂಟಿ ಕಾರ್ಡು, ಒಂದು ಕಿಟ್ ಕಳಿಸ್ತೀವಿ 1 ಲ್ಯಾಕ್ ಆಗ್ರೆ ಅಂತ. ಅವಾಗೆ 1 ಲ್ಯಾಕ್ ಆಗ್ರೆ ಅಂದ ತಕ್ಷಣ ಅವನಿಗೆ ನೆನಪಾಗುತ್ತೆ ಫಿಶಿಂಗ್ ಅಟ್ಯಾಕ್. ಹ್ಯಾಕಿಂಗಲ್ಲಿ, ಸೈಬರ್ ಸೆಕ್ಯೂರಿಟಿಯಲ್ಲಿ ಫಿಶಿಂಗ್ ಅಟ್ಯಾಕ್ ಅಂತೀವಿ. ಒಂದು ನೀರಿನ ಕೊಳ್ಳದಲ್ಲಿ ಮೀನಿಗೆ ಗಾಢವಾಗಿ ಯಾವ ರೀತಿ ನಾವು ಮೀನುಗಳನ್ನ ಹೊರಗಡೆ ತೆಗಿತೀವೋ ಅದೇ ರೀತಿ ಫಿಶಿಂಗ್ ಅಟ್ಯಾಕ್ನಿಂದ ನಮ್ಮ ಇದು ಮಾಡ್ತಾರೆ. ಈಗ ನಿಮಗೆ ಮೊಬೈಲ್ಸಲ್ಲೆಲ್ಲ ನೆಟ್ವರ್ಕ್ನಿಂದ ಅವ್ರ ನೆಟ್ವರ್ಕ್ನ ಹ್ಯಾಕ್ ಮಾಡಿ ಸೆಕ್ಯೂರ್ ಮಾಡಿ ನಿಮ್ಮ ಅಕೌಂಟ್ನಲ್ಲಿ ಇರತಕ್ಕಂಥ ಅಮೌಂಟ್ ಆಗಿ ಹೋಗ್ಬೇಡ್ರಿ. ಆನ್ಲೈನಲ್ಲಿ